ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಒನ್ ಚಾನೆಲ್ ಆಲ್ ಇನ್ಫರ್ಮೇಷನ್ ಮೇಡ್ ಬೈ ಸೆಲ್ವ ಮೇರಿ ಇವತ್ತು ನಾನು ಈ ವಿಡಿಯೋದಲ್ಲಿ ಬೆಸ್ಟ್ ಕಿಚನ್ ಟಿಪ್ಸ್ನ ನಾನು ನಿಮಗೆ ಹೇಳೋಕ್ಕೆ ಹೊರಟಿದ್ದೀನಿ ಸೊ ಈ ಒಂದು ಕಿಚನ್ ಟಿಪ್ಸ್ ಬಂದು ತುಂಬಾ ಸಿಂಪಲ್ ಆಗಿರುತ್ತೆ ಹಾಗೂ ಇದು ಖಂಡಿತ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ ಅಂತ ನೆನೆಸ್ಕೊಂಡಿದ್ದೀನಿ ಸೊ ಬನ್ನಿ ಯಾವ ಯಾವ್ಯಾವ ಟಿಪ್ಸ್ನ ಕಿಚನ್ ಟಿಪ್ಸ್ನ ಹೇಳ್ತಿದ್ದೀನಿ ಅಂತ ನೋಡೋಣ ಸೊ ಮೊದಲನೇ ಟಿಪ್ ಏನು ಅಂತಂದರೆ ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಒಂದೊಂದು ಸಲ ನೋಡಿ ಸಿಂಕ್ ಹೀಗೆ ಕಾಣುತ್ತೆ ಸೊ ಈ ಥರ ಸಿಂಕ್ನ ಹೇಗೆ ಪಳಪಳ ಅಂತ ಹೊಳೆಯೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತಿದ್ದೀನಿ ಸೊ ನಾನು ಇದಕ್ಕೆ ತೆಂಗಿನ ನಾರನ್ನು ನಾನು ಯೂಸ್ ಮಾಡ್ತಿದ್ದೀನಿ ಸೊ ತೆಂಗಿನ ನಾರಿಗೆ ನೀವು ಬಳಸುವಂತಹ ಡಿಶ್ ವಾಷರ್ ಅಥವಾ ಯಾವುದೇ ಸೋಪು ಪಾತ್ರೆ ಬೆಳಗುವಂಥ ಯಾವುದೇ ಸೋಪನ್ನು ಯೂಸ್ ಮಾಡಿ ಚೆನ್ನಾಗಿ ಉಜ್ಜಬೇಕು ಸೊ ಚೆನ್ನಾಗಿ ಉಜ್ಜೋದ್ರಿಂದ ನೀವು ಒಂದ್ಸಲ ನೀರು ಹಾಕಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಅದು ಪಳಪಳ ಅಂತ ಹೊಳೆಯುತ್ತೆ ಅಂತ ಸೊ ಈ ತೆಂಗಿನಾರು ಯೂಸ್ ಮಾಡೋದು ತುಂಬಾ ಸಿಂಪಲ್ ಆಗಿರುವ ಟಿಪ್ ನೋಡಿ ಈಗ ನೋಡಿ ಹೇಗೆ ಪಳಪಳ ಅಂತ ಹೊಳೀತಿದೆ ಅಂತ ನೀರು ಹಾಕಿದ ತಕ್ಷಣ ಸೊ ಹೀಗೆ ನೀವು ಸಿಂಪಲ್ ಆಗಿ ತೆಂಗಿನಾರಿಂದ ನೀವು ವಾಶ್ ಮಾಡೋದ್ರಿಂದ ತುಂಬ ಪಳಪಳ ಅಂತ ಹೊಳೆಯುವಂತಹ ಒಂದು ಸಿಂಕ್ನ ನೀವು ನೋಡ್ಬೋದು ನಿಮಗೆ ಬೇಕಾದರೆ ನೀವು ಲೆಮನ್ನು ವಿನೀಗರ್ ಅಥವಾ ಬೇಕಿಂಗ್ ಸೋಡಾ ಹಾಕಿನೂ ಸಹ ವಾಶ್ ಮಾಡ್ಬೋದು ಬಟ್ ಇದು ತುಂಬಾ ಸಿಂಪಲ್ ಆಗಿರುವಂಥ ಟಿಪ್ ನೀವು ಫಾಲೋ ಮಾಡಿದ್ರೆ ತುಂಬಾ ಒಳ್ಳೆಯದು ಇದು ಮೊದಲನೇ ಟಿಪ್ ಇನ್ನು ಎರಡನೇ ಟಿಪ್ ಏನು ಅಂತಂದರೆ ನಾವು ಆಗಿ ಏನು ಮಾಡ್ತೀವಿ ಅಂತಂದರೆ ಪಾತ್ರೆ ತೊಳೆತಾಕ ತಕ್ಷಣ ಆ ನಾರನ್ನು ನಾವು ಸು ಪಾತ್ರೆ ತೊಳೆಯೋ ಡಬ್ಬದಲ್ಲೇ ಸೋಪ್ ಜೊತೆಗೇನೆ ಇಟ್ಬಿಡ್ತೀವಿ ಹಾಗೇ ಸೊ ಇದರಿಂದ ಏನಾಗುತ್ತೆ ಅಂದರೆ ಜೆಮ್ಸ್ಗಳು ಹಾಗೆ ಅದ್ರ ಮೇಲೆ ಇರುತ್ತೆ ಮತ್ತು ಅದು ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಏನು ಮಾಡಬೇಕು ಅಂತ ಅಂದರೆ ನಾವು ಅದನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಅದನ್ನು ಫುಲ್ಲು ಕ್ಲೀನಾಗಿ ಮಾಡಿ ನಾವು ಬಿಸಿಲಲ್ಲಿ ಹಾರಾಕಬೇಕಾಗುತ್ತೆ ಸ್ವಲ್ಪ ಜನ ಹೇಳ್ಬೋದು ಇಲ್ಲ ನಾವು ತುಂಬ ಸಲ ಪಾತ್ರೆಗಳು ತೊಳಿತೀವಿ ಡೈಲಿ ಅಂತ ಆ ಥರ ಏನಾದರೂ ಇತ್ತು ಅಂದರೆ ನೀವೇನು ಮಾಡ್ಬೋದು ಅಂದರೆ ಬಿಸಿ ನೀರು ಬಿಸಿ ನೀರಿಂದ ನೀವು ಆ ನಾರನ್ನು ತೊಳೆದು ನೀವು ಮತ್ತೆ ಯೂಸ್ ಮಾಡ್ಬೋದು ಸೊ ಇದರಿಂದ ಜೆಮ್ಸ್ ಜಾಸ್ತಿ ಇದಾಗಲ್ಲ ಮತ್ತು ಸ್ಮೆಲ್ಲು ಬರಲ್ಲ ಇದು ಎರಡನೇ ಟಿಪ್ ಇನ್ನು ನೆಕ್ಸ್ಟ್ ಟಿಪ್ ಏನಂತ ಅಂದರೆ ಈ ಪಾತ್ರೆ ತೊಳೆಯೋ ಡಬ್ಬದಲ್ಲೇ ಜಾಸ್ತಿ ನೀರುಗಳು ಶೇಖರಣೆ ಆಗಿಬಿಟ್ಟಿರುತ್ತೆ ಸೊ ನಾವೇನು ಮಾಡ್ತೀವಿ ನೆಕ್ಸ್ಟು ಪಾತ್ರೆ ತೊಳಿಬೇಕಾದ್ರೆ ಆ ನೀರುಗಳನ್ನ ಮತ್ತೆ ಯೂಸ್ ಮಾಡ್ತೀವಿ ಏನಾಗುತ್ತೆ ಅಂತಂದರೆ ಆ ನೀರುಗಳಲ್ಲಿ ಜೆಮ್ಸ್ ಬಂದು ಕೂತಿರುತ್ತೆ ಸೊ ಅದರಿಂದ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ತುಂಬಾ ಇದೆ ಸೊ ನೀವೇನು ಮಾಡಬೇಕು ಅಂತಂದರೆ ಆ ನೀರನ್ನು ನೀವು ಚೆಲ್ಲಿಬಿಡಬೇಕು ಚೆಲ್ಲಿ ನಂತರ ಆ ನಾರು ಏನಿರುತ್ತೆ ನಾನು ಮೊದಲೇ ಹೇಳಿದ ಹಾಗೆ ನಾರನ್ನು ಚೆನ್ನಾಗಿ ವಾಶ್ ಮಾಡಿ ಅದನ್ನು ನೀವು ಬಿಸಿಲಲ್ಲಿ ಹಾರಾಕಬೇಕು ಅಥವಾ ನೀವು ಬಿಸಿ ನೀರನ್ನು ಯೂಸ್ ಮಾಡಿ ಆ ನಾರನ್ನು ಚೆನ್ನಾಗಿ ತೊಳೆದು ಮತ್ತೆ ಯೂಸ್ ಮಾಡಬೋದು ಸೊ ನೆಲ್ಟಿನಲ್ಲಿಡಿ ಆ ಸೋಪಿನ ನೀರನ್ನು ನೀವು ಮತ್ತೆ ಯೂಸ್ ಮಾಡೋ ಹಾಗಿಲ್ಲ ಇದು ಮೂರನೇ ಟಿಪ್ಪು ಇನ್ನು ನೆಕ್ಸ್ಟ್ ಟಿಪ್ ಏನು ಅಂತಂದರೆ ನಾವು ಯೂಶುವಲ್ ಆಗಿ ಡಸ್ಟ್ಬಿನ್ಗೆ ವೇಸ್ಟೇಜ್ನೆಲ್ಲ ಹಾಗೆ ಹಾಕ್ ಹಾಕ್ತಾನೆ ಇರ್ತೀವಿ ಅದು ಡ್ರೈ ಆಗಿರ್ಬೋದು ಅಥವಾ ವೆಟ್ ಯಾವುದೇ ತರಹದ ವೇಸ್ಟೇಜ್ನ ನಾವು ಏನು ಮಾಡಿಬಿಡ್ತೀವಿ ಡಸ್ಟ್ಬಿನ್ಗೆ ಹಾಗೆ ಹಾಕ್ತೀವಿ ಇದರಿಂದ ನಾವು ಮತ್ತೆ ಬಿಸಾಡೋ ಟೈಮಲ್ಲಿ ಏನಾಗ್ಬಿಡುತ್ತೆ ತುಂಬ ಅಂಟ್ಕೊಬಿಟ್ಟಿರುತ್ತೆ ಸೊ ಇದು ಏನು ಮಾಡಬೇಕು ಅಂತಂದರೆ ಈ ಥರ ಪ್ಲಾಸ್ಟಿಕ್ ಕವರ್ಸ್ನ ನೀವು ಯೂಸ್ ಮಾಡಿ ವೇಸ್ಟೇಜ್ನ ಅದರ ಅದರಲ್ಲಿ ಹಾಕೋದ್ರಿಂದ ಡಿಸ್ಪೋಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ನೆಕ್ಸ್ಟ್ ಟಿಪ್ ಬಂದು ನೀವು ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಕಸಗಳನ್ನು ಹಾಕ್ತಿ ಹಾಕಿಟ್ಟಿರ್ತೀರಾ ಸೊ ಬರೋ ಅಷ್ಟೊತ್ತಿಗೆ ಅದು ಸ್ಮೆಲ್ ಬರ್ತಿರುತ್ತೆ ಅಂತ ಅನ್ನೋ ಆಗಿದ್ರೆ ನೀವು ಅದಕ್ಕೆ ಸ್ವಲ್ಪ ಬೇಕಿಂಗ್ ಪೌಡ್ರನ್ನ ಅದರೊಳಗಡೆ ಚಿಮುಕ್ಸಿ ಕಸಗಳನ್ನು ಹಾಕಿ ಹೋಗಿದ್ರೂ ಅದು ಯಾವುದೇ ಥರದ ಸ್ಮೆಲ್ ಬರೋದಿಲ್ಲ ಇದು ಇನ್ನೊಂದು ಟಿಪ್ಪು ಸೊ ನೆಕ್ಸ್ಟ್ ಟಿಪ್ ಏನಂತ ಅಂದರೆ ನಾವು ಯೂಶುವಲ್ ಆಗಿ ಈ ತರಕಾರಿಗಳನ್ನ ಅಥವಾ ಹಣ್ಣುಗಳನ್ನು ಕಟ್ ಮಾಡ್ತಾ ಇರಬೇಕಾದ್ರೆ ಆ ವೇಸ್ಟೇಜ್ ಇರುತ್ತಲ್ಲ ಅದನ್ನು ಒಂದು ಸೈಡ್ಗೆ ಹಾಕ್ಬಿಡ್ತೀವಿ ಅಥವಾ ಎಲ್ಲೋ ಒಂದು ಕಡೆ ಬಿಸಾಟಿರ್ತೀವಿ ಅಥವಾ ಡೈರೆಕ್ಟಾಗಿ ನಾವು ಡಸ್ಟ್ಬಿನ್ ಒಳಗಡೆ ಹಾಕ್ಬಿಟ್ಟಿರ್ತೀವಿ ಸೊ ಹಾಗೆ ಮಾಡೋ ಬದಲು ಈ ಥರ ಒಂದು ಕಂಟೈನರ್ನ ತೊಗೊಂಡು ಒಳಗಡೆ ವೇಸ್ಟೇಜ್ಗಳನ್ನು ಹಾಕಿ ಕಿಚನಲ್ಲಿ ಒಂದು ಸೈಡಲ್ಲಿಟ್ಟು ನೀವು ಡೈರೆಕ್ಟಾಗಿ ಅದನ್ನು ಡಿಸ್ಪೋಸ್ ಮಾಡ್ಬೋದು ಅಥವಾ ನಾವು ಮೊದಲೇ ಹೇಳ್ದಾಗೆ ನಾನು ಮೊದಲೇ ಹೇಳ್ದಾಗೆ ಡಸ್ಟ್ಬಿನ್ಗೆ ನಾವು ಕವರನ್ನ ನಾವು ಹೇಗೆ ಸುತ್ತಲೂ ಹಾಕಿ ಒಳಗಡೆ ನಾವು ಹೇಗೆ ವೇಸ್ಟೇಜನ್ನ ನಾವು ಇಟ್ಟು ಅದನ್ನು ಡೈರೆಕ್ಟಾಗಿ ಕವರ್ ಸಹಿತ ನಾವು ಬಿಸಾಕ್ತಿವಲ್ಲ ಹಾಗೆ ಈ ಕಂಟೈನರ್ಗೂ ಸಹ ಚಿಕ್ಕದಾದ ಯಾವುದಾದ್ರೂ ಒಂದು ಕವರನ್ನು ನಾವು ಫುಲ್ ಕವರ್ ಮಾಡಿ ಅದರ ಒಳಗಡೆ ನಾವು ಡೈರೆಕ್ಟಾಗಿ ವೇಸ್ಟೇಜನ್ನು ಹಾಕಿ ನಾವು ನಂತರ ಅದನ್ನು ಕವರ್ ಸಹಿತ ನಾವು ಡಿಸ್ಪೋಸ್ ಮಾಡ್ಬೋದು ಅದನ್ನು ಡೈರೆಕ್ಟಾಗಿ ನಾವು ಬಿಸಾಕ್ಬೋದು ಸೊ ಇದು ಕೂಡ ಒಂದು ಯೂಸ್ಫುಲ್ ಆಗಿರುವಂತಹ ಟಿಪ್ ಇನ್ನು ನೆಕ್ಸ್ಟ್ ಟಿಪ್ಪು ಒಂದೊಂದು ಸಲ ಏನಾಗ್ಬಿಡುತ್ತೆ ಅಂತಂದರೆ ಸಿಂಕ್ ಒಳಗಡೆ ಎಲ್ಲ ವೇಸ್ಟೇಜ್ಗಳು ಸೇರಿಕೊಂಡು ನೀರು ಹೋಗೋದಕ್ಕೆ ತುಂಬ ಸಮಸ್ಯೆ ಆಗಿಬಿಡುತ್ತೆ ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ ನಾವು ಪಾತ್ರೆ ತೊಳಿರ್ತಿರ್ತೀವಿ ಫುಲ್ಲು ನೀರು ತುಂಬ್ಕೊಂಬಿಟ್ಟಿರುತ್ತೆ ನಾವು ಅದನ್ನು ಕೈ ಹಾಕಿ ಆ ಒಂದು ವೇಸ್ಟೇಜ್ಗಳನ್ನೆಲ್ಲ ತೆಗೆಯೋದು ಅಷ್ಟೊಂದು ಸರಿ ಅನ್ಸಲ್ಲ ಸೊ ಆಗ ಈ ಥರ ಯಾವುದಾದ್ರೂ ಒಂದು ವೇಸ್ಟ್ ಆಗಿರುವಂತಹ ಯೂಸ್ ಮಾಡದೇ ಇರುವಂತಹ ಒಂದು ಬ್ರಷ್ನ ತಗೊಂಡು ಆ ವೇಸ್ಟೇಜ್ಗಳನ್ನೆಲ್ಲ ಅಲ್ಲಿಂದ ಹೊರಗಡೆ ತಗೋಬೇಕು ಸೊ ಅದರಿಂದ ಏನಾಗುತ್ತೆ ನೀರು ಸ್ವಲ್ಪ ಆರಾಮಾಗಿ ಹೋಗುತ್ತೆ ಆಮೇಲೆ ನಾವು ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಆದಮೇಲೆ ಈ ವೇಸ್ಟೇಜ್ ಏನಿರುತ್ತೋ ಅದನ್ನೆಲ್ಲ ನಾವು ತೆಗೆದು ಡಸ್ಟ್ಬಿನ್ಗೆ ಹಾಕಿ ಡೈರೆಕ್ಟಾಗಿ ಡಿಸ್ಪೋಸ್ ಮಾಡ್ಬೋದು ಸೊ ಅದು ನಿಮ್ಗೆ ಈಸಿಯಾಗೂ ಇದೆ ಮತ್ತು ಇದು ಯೂಸ್ಫುಲ್ ಆಗಿರುವಂತಹ ಟಿಪ್ ಕೂಡ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವೆಲ್ಲ ಎಷ್ಟು ಸಿಂಪಲ್ಲಾಗಿರುವಂತಹ ಕಿಚನ್ ಟಿಪ್ಸು ನಾನು ಅಂದ್ಕೊಂಡಿದ್ದೀನಿ ಖಂಡಿತವಾಗಿಯೂ ನಿಮಗೆ ಈ ಎಲ್ಲ ಟಿಪ್ಸ್ಗಳು ಯೂಸ್ಫುಲ್ ಆಗಿದೆ ಹಾಗೂ ಇದನ್ನೆಲ್ಲ ನೀವು ಫಾಲೋ ಮಾಡ್ತೀರಾ ಅಂತ ತಿಳ್ಕೊತ ಮತ್ತೆ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಒನ್ ಚಾನಲ್ ಆಲ್ ಇನ್ಫಾರ್ಮೇಷನ್ ಮೇಡ್ ಬೈ ಸೆಲ್ವ ಮೇರಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಡಿಯರ್ ಫ್ರೆಂಡ್ಸ್